ಏನು ಪ್ರತಾಪ್ ಸಿಂಹ ಅವರು ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಚಾಮುಂಡಿ ಹೆಸರಲ್ಲಿ ಜಾಥಾ ಮಾಡ್ತಿದೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಧಾರ್ಮಿಕತೆಯನ್ನು ಗೌರವಿಸ್ತಕ್ಕಂಥದ್ದು ಅದು ಹಕ್ಕಿದೆ. ಅದು ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಪ್ರತಿಸ್ಪರ್ಧಿಯಾಗಿ ಮಾಡ್ತಕ್ಕಂಥದ್ದು ಇದು ಮೂರ್ಖತನ. ಇದು ಯಾವತ್ತೂ ಕೂಡ ಮೈಸೂರಿನ ಬಗ್ಗೆ ಅಸಾಧ್ಯವಾಗಿ ಮಾತನಾಡ್ತಕ್ಕಂಥದ್ದು, ಪ್ರಬುದ್ಧತೆ ಇರತಕ್ಕಂಥ ಮೈಸೂರಿನ ಅಪ್ರಬುದ್ಧತೆ ಅಂತಕ್ಕಂಥದ್ದು ಅದು ಅವಿವೇಕಿತನದ ಮಾತು. ಅವರ ಘನತೆಗೆ ಅವರ ಗೌರವಕ್ಕೆ ಇದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ಮಾತನ್ನು ಕೂಡ ಕೇಳಿದೆ ನಾನು. ಸಂಘರ್ಷ ಅಂತಕ್ಕಂಥ ಪದ ಇದೆಯಲ್ಲ, ಇದು ಕಾನೂನುಬಾಹಿರವಾದಂಥದ್ದು. ಯಾವತ್ತೂ ಕೂಡ ಒಂದು ಧಾರ್ಮಿಕತೆಯನ್ನು ಗೌರವಿಸ್ಬೇಕು, ಒಂದು ರ್ಯಾಲಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಿನಗೆ ಅವಕಾಶ ಇದೆಯಲ್ಲಪ್ಪ, ಮಾಡು, ಯಾರು ಬೇಡ ಅಂತ ಹೇಳ್ತಾರೆ. ಆದರೆ ಮೈಸನನ್ನು ನೀ ಆಳಿಸಿ ಮಾತನಾಡ್ತಕ್ಕಂಥ ನೈತಿಕತೆ ನಿನಗಿಲ್ಲ. ಆ ನೈತಿಕತೆ ಇದ್ದರೆ ನಮ್ಮ ಜೊತೆ ನೇರವಾಗಿ ಕೂತ್ಕೊಂಡು ಮಾತನಾಡು. ನೀನು ಭಾಳಷ್ಟು ನಿನಗೆ ವಿಷಯವನ್ನು ಕೊಟ್ಟಿದ್ದೀವಿ, ಇತಿಹಾಸವನ್ನು ಹೇಳ್ತಾ ಇದ್ದೀವಿ, ಅಥವಾ ನಾವೇನಾದರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ನೀವು ಯಾರು ಕೂಡ ನೀವು ಏನೇನ ಗೌರವಿಸ್ತಾ ಇದ್ದೀರಿ ಅದನ್ನು ನೀವು ಅಲ್ಲೇ ಬಿಟ್ಬಿಡ್ತೀರೋ ಗ್ಯಾರಂಟಿ ನೀವು. ಯಾಕೆಂತ ಹೇಳಿದ್ರೆ ಒಂದು ವರ್ಗ ಶತಶತಮಾನಗಳಿಂದ ಕೂಡ ನೀವು ಏನನ್ನು ಕೊಟ್ಟಿದ್ದೀರಿ ಭಾರತ ದೇಶದಲ್ಲಿ ಅದೆಲ್ಲವನ್ನು ಕೂಡ ಗೌರವಿಸ್ಕೊಬಂದಿದ್ದೀವಿ. ಇವತ್ತು ಕೂಡ ಎಲ್ಲ ದಾರ್ಶನಿಕರನ್ನು ಕೂಡ ವರ್ಷಕ್ಕೊಬ್ಬೊಬ್ಬ ದಾರ್ಶನಿಕ ಉಟ್ಕೊಂತ ಇದ್ದೀನಿ. 400 ವರ್ಷ 500 ವರ್ಷ ಇತಿಹಾಸ ಇರ್ತಕ್ಕಂಥವ್ರು, 300 ವರ್ಷ ಇತಿಹಾಸ ಇರ್ತಕ್ಕಂಥವ್ರು, 800 ವರ್ಷ ಎಲ್ಲರೂ ಕೂಡ ಇವತ್ತು ನೀವು ಹೊರತರ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಗೌರವಿತವಾಗಿ ಕಾಣ್ತಾ ಇದ್ದೀವಿ. ಎಂದಾದರೂ ಕೂಡ ಒಂದು ದಿನ ನಾವು ಇಂಥವರ ಜನ್ಮದಿನಾಚರಣೆ ಆಚರಣೆ ಮಾಡಬೇಡಿ, ಪುಷ್ಪಾರ್ಚನೆ ಆಚರಣೆ ಮಾಡಬೇಡಿ, ಚಾಮುಂಡಿಯನ್ನು ತಿರಸ್ಕರಿಸಿ ನಮ್ಮ ಹತ್ರ ಬನ್ನಿ ಅಂತ ಏನಾದ್ರು ಕೂಡ ಕರಿತಾ ಇದ್ದೀವ? ಏನೂ ಇಲ್ಲ. ನಿಮಗೆ ಇಷ್ಟ ಬಂದದನ್ನೇ ನೀವು ಗೌರವಿಸಿ. ನಮ್ಮ ನಾವು ಮಾಡೋಂಥ 13ನೇ ತಾರೀಕೆ ಮಾಡಬೇಕು, ಅದು ಸಂಘರ್ಷ ಆದರೂ ಪರವಾಗಿಲ್ಲ ಅಂತಕ್ಕಂಥದ್ದು ಅದು ಬೇರೆ ವೇದಿಕೆ ಇದೆ. ಅದು ನೀವು ಸಂಘರ್ಷ ಮಾಡಲೇಬೇಕು ಅಂತ ಹೇಳಿದ್ರೆ ಅದು ಬೇರೆ ವೇದಿಕೆ ಇದೆ, ಅದು ಕರಿಬೇಕಾದ ನಿಂತ್ಕೊಳ್ಳೋಣ, ಅದಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಒಬ್ಬ ಸಂಸದನಾಗಿ ಆ ಸಂಘರ್ಷ ಅಂತಕ್ಕಂಥ ಪದನ ಎಲ್ಲಿ ಬೆಳೆಸ್ಬೇಕು ಅಲ್ಲಿ ಬೆಳೆಸ್ಬೇಕು. ಅದು ಬಿಟ್ಬಿಟ್ಟು ನೀನು ಇಲ್ಲ ಸಲ್ಲದನ್ನು ಎಲ್ಲೋ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ನೀ ನಮ್ಮನ್ನು ಕರಿ, ನಾವು ಎಲ್ಲಿಗೆ ಬರಬೇಕಾದ್ರೂ ಸಿದ್ಧ ಇದ್ದೀವಿ, ನಾವು ಮುಕ್ತವಾಗಿ ಚರ್ಚೆ ಮಾಡೋಣ. ನೀನು ಹೇಳಿದ್ದನ್ನೇ ಕೇಳಬೇಕು ಅಂತ ನಾವೇನಿಲ್ಲ. ನಾನು ಯಾರ್ದೋ ಮನೆ ಜಾಗಕ್ಕೆ ಬರ್ತಾ ಇಲ್ಲ, ಯಾರ್ದೋ ಅಪ್ಪನ ಆಸ್ತಿ ಕಿತ್ಕೊಳಕ್ಕೆ ಬರ್ತಾ ಇಲ್ಲ, ಇನ್ನೊಬ್ಬರು ಅಪ್ಪನ ಆಸ್ತಿಲಿ ಬಂದು ಕೂತ್ಕೊಂಡು ನನ್ನ ಕಾರ್ಯಕ್ರಮ ಮಾಡೋಕ್ಕೆ ನಾವು ನಿಂತಿಲ್ಲ. ನಮ್ಮ ಇತಿಹಾಸಕಾರರಾದಂಥ ಮಯಸ್ಸನಿಗೆ ಯಾವುದೇ ಜಾತಿ ಇಲ್ಲ, ಕುಲ ಇಲ್ಲ. ಅವನು ಒಬ್ಬ ಕಾಡಿನಿಂದ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು, ಒಂದು ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿನೂ ಕೂಡ ನಾವು ಉಚ್ಚಾರ ಮಾಡ್ತಿರ್ತೀವಿ ಮೈಸೂರು ಅಂತಕ್ಕಂಥದ್ದು ಎಲ್ಲೇ ಯಾವ ಇದರಿಂದ ಬಂತು ಅಂತಕ್ಕಂಥದ್ದನ್ನು ನೀನು ಎಲ್ಲಾದರೂ ಕೂಡ ಸ್ಪಷ್ಟವಾಗಿ ಹೇಳು. ಮೈಸೂರು ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.